హాయ్ ఎవ్రీవన్, వెల్కమ్ బ్యాక్ టు ద ఛానల్ నందన క్రియేషన్స్. ఫ్రెండ్స్, ఇవత్తు నేను సింపుల్ క్రోషా కుచ్చు డిజైన్ తోరుస్తా ఇదీని. ఇంత డిజైన్ ఎలా సారీస్కు సూట్ ఆగతే ఇది నోడి. ఇదు ఇక్కట్ డిజైన్స్ బందిరోదు, పోచంపల్లి సారీ. ఇదు కలర్ కాంబినేషన్ నోడి ఫ్రెండ్స్, బ్లూ ఇదే, ప్యాడ్ గ్రీన్ ಮತ್ತೆ పింక్ పర్పల్, ಇಷ್ಟು ಕಲರ್ಸ್ ಇದೆ. ಫುಲ್ ಸ್ಯಾರಿ ಕಲರ್ಫುಲ್ ಆಗಿದೆ. ಬಾಡಿ ಬಂದು ಪಿಂಕ್ ಕಲರು, ಸೆರೆಗೆ ಬಂದು ನಿಮಗೆ ಪ್ಯಾಡ್ ಗ್ರೀನ್ ಬಂದಿದೆ. ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಫುಲ್ ಕಲರ್ಫುಲ್ ಸ್ಯಾರಿ ಇದು. ಮತ್ತು ಸ್ಯಾರಿ ಬಂದು ಈ ರೀತಿ ಇದೆ. ಇದಕ್ಕೆ ನೀಡಲ್ ನಂಬರು 11 or 10, ಯಾವುದಾದ್ರು ತೊಗೊಳ್ಬೋದು. 10 or 11 ನಂಬರ್ ಕ್ರೋಷಾ ನೀಡಲ್ ನಂಬರು. ಇದಕ್ಕೆ ಬೀಡ್ಸು, ಫ್ಲವರ್ದು ಫ್ಲ್ಯಾಟ್ ಬೀಡ್ಸ್ ಬರುತ್ತಲ್ವಾ, ಅದು ತೊಗೊಂಡಿದ್ದೀನಿ. ಸ್ವಲ್ಪ ಫ್ಲ್ಯಾಟ್ ಆಗಿರೋವಂಥದ್ದು ಯಾವುದಾದ್ರು ನಡೆಯುತ್ತೆ ಡಿಸೈನ್ದು, ಇಲ್ಲಾಂದರೆ ರೌಂಡ್ ಬೀಡ್ಸ್ ಆದರೂ ಓಕೆ, ಬಟ್ ಫ್ಲ್ಯಾಟ್ ಆದರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ಗೆ. ಆ್ಯಸ್ ಯೂಶ್ವಲ್ ಆರೆಳೆ ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗು ನೀಡಲ್ನ ಹಾಕಿ ದಾರ ನೆಳ್ಕೊಂಡು ಬಂದು ಲಾಕ್ ಮಾಡ್ತೀನಿ. ದಾರ ತಂದು ಲಾಕ್ ಮಾಡೋಣ. ದಾರ ತಂದು ಲಾಕ್ ಮಾಡಿ ಇನ್ನೊಂದು ಸತಿ ಕೂಡ ಲಾಕ್ ಮಾಡ್ತೀನಿ. ಪಕ್ಕದಲ್ಲೇ ಲಾಕ್ ಮಾಡಿ ಅಲ್ಲಿಂದ ಸ್ವಲ್ಪ ದಾರನ ಮೇಲಕ್ಕೆ ತೆಗಿತೀನಿ. ತೆಗೆದು ನಾವು ಬೀಡ್ಸ್ ಏನು ತೊಗೊಂಡಿದ್ದೆ ಆ ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಸೊ ಆ ಬೀಡನ್ನ ಇನ್ಸರ್ಟ್ ಮಾಡಿ ದಾರಕ್ಕೆ ಇನ್ಸರ್ಟ್ ಮಾಡಿಬಿಟ್ಟು ಬೀಡ್ ಲಾಕ್ ಮಾಡೋಣ. ಬೀಡ್ ಲಾಕ್ ಮಾಡಿ ಅದು ಎಲ್ಲಿಗೆ ಬರುತ್ತೆ ಸಾರಿಗೆ ಕರೆಕ್ಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಸಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗೆ ಪ್ಲೇಸ್ ಮಾಡಿಬಿಟ್ಟು ಅಲ್ಲಿ ನಾವು ಒಂದು ಲಾಕ್ ಮಾಡೋಣ ಬಟ್ಟೆಗೆ. ಬೀಡ್ ಲಾಕ್ ಆದಮೇಲೆ ಸಾರಿ ಕೂಡ ಲಾಕ್ ಮಾಡಬೇಕು. ಮತ್ತೆ ಅಲ್ಲಿಂದ ಸ್ವಲ್ಪ ದಾರನ ತೆಗಿತೀನಿ, ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. 2 beads ಒಟ್ಟಿಗೆ ಹಾಕಬೇಕು, ಅಂದರೆ ಪಕ್ಕಪಕ್ಕದಲ್ಲಿ 2 beads ಹಾಕಬೇಕು. ಸೊ ಇಲ್ಲಿ 3 ಕೂಡ ಹಾಕ್ಕೋಬೋದು. ನಿಮಗೆ ಎಷ್ಟು ಕುಚ್ಚುಗಳು ಬೇಕೋ ಅಷ್ಟು ನೀವು ಬೀಡ್ಸ್ನ ಹಾಕ್ಕೊಳ್ಬೋದು. 2 or 3 ಚೆನ್ನಾಗಿ ಕಾಣಿಸುತ್ತೆ. ಸೊ ಇಲ್ಲಿ ನಾನು 2 ಹಾಕ್ತಾ ಇದ್ದೀನಿ. ಸೆಕೆಂಡ್ ಬೀಡ್ನು ಹಾಕಿ ಬೀಡ್ ಲಾಕ್ ಮಾಡಿದ್ದೀನಿ. ಇಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಅಲ್ಲಿ ಬಟ್ಟೆ ಕೂಡ ಲಾಕ್ ಮಾಡ್ತಾ ಇದ್ದೀನಿ. ಸೊ ಬಟ್ಟೆ ಕೂಡ ಲಾಕ್ ಮಾಡಿ ಆಯಿತು. 2 beads ಆಯ್ತಲ್ವ. ಇವಾಗ ಇಲ್ಲಿಂದ 1, 2, 3 ಚೈನ್ಸ್, 3 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗೆ ಲಾಕ್ ಮಾಡ್ತೀನಿ. 2 beads ಆದಮೇಲೆ 3 chains ಹಾಕಿದ್ದೀನಿ. 3 chains ಆದಮೇಲೆ ಇಲ್ಲಿ ನಾನು 6 chains ಹಾಕ್ಕೊಳ್ತಾ ಇದ್ದೀನಿ. 4, 5, 6 6 chainನ ಹಾಕಿ ಸ್ವಲ್ಪ ಲೂಸಾಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಚೆಕ್ ಮಾಡಿ ಒಳಗಡೆಗೆ ನೀವು ಲಾಕ್ ಮಾಡಿ. ಸೊ ಸ್ವಲ್ಪ ಲೂಸಾಗಿರಬೇಕು ಆರ್ಚಿಗೆ. ನಮಗೆ 6 chains ಹಾಕ್ಕೊಳ್ತಾ ಇದ್ದೀನಿ. ಅಲ್ಲಿಂದ ಮತ್ತೆ 3 chain, ಇಲ್ಲಿ 3 or 4 ಕೂಡ ಹಾಕ್ಕೋಬೋದು ಫ್ರೆಂಡ್ಸ್, ನಿಮ್ಮ ಇಷ್ಟ. 3 ಹಿಡಿಸುತ್ತೆ ಅಥವಾ 4 ಕೂಡ ಹಾಕ್ಕೊಳ್ಬೋದು. ನಾನು ಇಲ್ಲಿ 3 chains ಹಾಕ್ತಾ ಇದ್ದೀನಿ. 3, 6, 3 ಆ ಥರ ಹಾಕಿದ್ದೀನಿ. ಸೊ ಇವಾಗ 2 beads ಹಾಕಿದೆ. 2 beadsನ ಹಾಕಿ 3, 6, 3 chainsನ ಹಾಕಿದ್ದೀನಿ. ಮತ್ತೆ ಇಲ್ಲಿಂದ ಸ್ವಲ್ಪ ದಾರನ ತೆಗೆದುಬಿಟ್ಟು ಬೀಡನ್ನ ಹಾಕೋಣ. ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿಬಿಟ್ಟು ಎಲ್ಲಿಗೆ ಬರುತ್ತಲ್ಲ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡೋಣ ಬಟ್ಟೆಗೆ. ಬಟ್ಟೆಗೆ ಲಾಕ್ ಮಾಡಿ ಮತ್ತೆ ಸ್ವಲ್ಪ ದಾರ ತೆಗೆದು ಇನ್ನೊಂದು ಬೀಡ್ ಕೂಡ ಸೇಮ್ ಬೀಡ್ ಲಾಕ್ ಮಾಡಿ ಬಟ್ಟೆ ಕೂಡ ಲಾಕ್ ಮಾಡ್ತೀನಿ. ಬೇಸ್ ಇದೇ ರೀತಿ ಪೂರ್ತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. ಸೊ ಬೀಡ್ಸು ನಿಮ್ಮ ಇಷ್ಟ, ಅದೇ ಸೇಮ್ ಥರ ತೊಗೊಂಡ್ರೆ ಇದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಫ್ಲ್ಯಾಟ್ ಬೀಡ್ಸು ತುಂಬ ಮ್ಯಾಚ್ ಆಗ್ತಾಯಿತ್ತು ಈ ಡಿಸೈನ್ಗೆ. ಸೊ ಇದ್ರ ಬದಲು ರೌಂಡ್ ಬೀಡ್ಸ್ ಕೂಡ ತೊಗೊಳ್ಬೋದು. ಇಲ್ಲಿ 3, 6, 3 ಚೈನ್ಸ್ ಹಾಕ್ಬಿಟ್ಟು 2 beadsನ ಆ್ಯಡ್ ಮಾಡ್ಕೊಂಡು ಹೋಗಿದ್ದೀನಿ. ಸೊ ಬೇಸ್ ಲೈನ್ ಈ ರೀತಿ ಹಾಕ್ಕೊಳ್ಳಿ ಪೂರ್ತಿ. ಸೊ ಲಾಸ್ಟಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಲಾಸ್ಟಲ್ಲಿ ಕೂಡ 2 beadsಗೆ ಎಂಡ್ ಆಗಿದೆ. ಅಲ್ಲಿಂದ ನಾನು 1 single crochet ಮಾಡಿದ್ದೀನಿ ಅಲ್ವಾ, ಅಲ್ಲಿಂದ 1, 2, 3 chainsನ ಎಕ್ಸ್ಟ್ರಾ ಹಾಕ್ಬಿಟ್ಟು ಕಟ್ ಮಾಡ್ತೀನಿ. ಥ್ರೆಡ್ನ ಕಟ್ ಮಾಡಿ ನೀಡಲ್ಲಿಂದ ನಮ್ಮ ಸೈಡ್ ದಾರನ ಎಳ್ಕೊಳ್ತೀನಿ. ಈ ಥರ ಎಳ್ಕೊಂಡು ಸ್ವಲ್ಪ ಟೈಟಾಗೆ ದಾರನ ಎಳ್ಕೊಂಡ್ರೆ ಅದು ಲಾಕ್ ಆಗುತ್ತೆ. ನಿಮಗೆ ಬೇಸ್ ಈ ರೀತಿ ಇದೆ. ಸೊ ನೆಕ್ಸ್ಟ್ ಲೈನು 2nd step ಸ್ಟಾರ್ಟ್ ಮಾಡೋಣ.
ಸಿಂಪಲ್ ಡಿಸೈನ್ ಫ್ರೆಂಡ್ಸ್, ಸಿಂಗಲ್ ಲೈನ್ ಸಾರಿ ಸಿಂಗಲ್ ಕಲರ್ ಡಿಸೈನು. ಕಲರ್ ಏನು ಚೇಂಜ್ ಮಾಡ್ತಿಲ್ಲ, ಕುಚ್ಚು ಅಲ್ಲಿ ಕಲರ್ಸ್ನ ಹಾಕೋಣ ನಾವು. ಸ್ಟಾರ್ಟಿಂಗ್ ಲಾಕ್ ಮಾಡಿಬಿಟ್ಟು ಸಿಂಗಲ್ ಕ್ರೋಷಲ್ಲಿ ಇನ್ನೊಂದು ಸತಿ ಲಾಕ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಲಾಕ್ ಮಾಡಿ ಅಲ್ಲಿ ಸಿಂಗಲ್ ಕ್ರೋಷೆ ಇತ್ತಲ್ವ, ಅಲ್ಲಿ ಇನ್ನೊಂದು ಸತಿ ಸಿಂಗಲ್ ಕ್ರೋಷೆ ಮಾಡೋಣ. ಸಿಂಗಲ್ ಕ್ರೋಷೆ ಮಾಡಿ ಅಲ್ಲಿಂದ ಫೈವ್ ಚೈನ್ ಹಾಕ್ತೀನಿ. 1, 2, 3, 4, 5. ಸೊ ಫೈವ್ ಚೈನ್ಸ್ನ ಹಾಕ್ಬಿಟ್ಟು ನಾವು ಸ್ಯಾರಿಗೆ ಲಾಕ್ ಮಾಡಿದ್ವಿ ಅಲ್ಲ, ಅದೇ ಲಾಕಿಗೆ ನಾನು ಇನ್ನೊಂದು ಸತಿ ನೀಡಲ್ಲಿ ಹಾಕಿ ದಾರ ತಂದು ಎರಡು ದಾರ ಸೇರಿ ಒನ್ ಮಾಡ್ತೀನಿ, ಅಂದರೆ ಲಾಕ್ ಮಾಡ್ತೀನಿ. ಫೈವ್ ಚೈನ್ ಅನ್ನೋದು ಈ ಬೀಡ್ನ ಹಿಂದೆ ಬರಲಿ, ಮತ್ತು ಅಲ್ಲಿಂದ ಫೈವ್ ಚೈನ್ಸ್ನ ಹಾಕ್ತೀನಿ. ಬೀಡ್ ಹಿಂದೆ ಫೈವ್ ಚೈನ್ಸ್ ಹಾಕ್ಬೋದು ಫ್ರೆಂಡ್ಸ್, ಅದು ಕರೆಕ್ಟಾಗಿರುತ್ತೆ. ಸಿಕ್ಸ್ ಚೈನ್ ಹಾಕಿದ್ರೆ ನಿಮಗೆ ಕುಚ್ಚು ಕಟ್ಟೋಕ್ಕೂ ಈಸಿ ಆಗುತ್ತೆ, ಇದು ಡೈರೆಕ್ಟಾಗಿ ನಾವು ಕುಚ್ಚು ಕಟ್ಟಕ್ಕೆ ಸ್ವಲ್ಪ ಟೈಟ್ ಅನಿಸುತ್ತೆ. ನೀವು ನೀಡಲ್ ಯೂಸ್ ಮಾಡಿಬಿಟ್ಟು ಕುಚ್ಚು ಕಟ್ಕೋಬೋದು ನೋಡಿ. ಈ ಥರ ಫೈವ್ ಚೈನು ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಕೊಳ್ಳೋರು ಸಿಕ್ಸ್ ಚೈನ್ ಕೂಡ ಹಾಕ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ನಾನಿಲ್ಲಿ ಫೈವ್ ಚೈನ್ ಹಾಕಿದ್ದೀನಿ ಬೀಡಿಂದೆ. ಅಲ್ಲಿಂದ ಡೈರೆಕ್ಟಾಗೆ ಸೂಜಿ ಮೇಲೆ ಎರಡು ಸತಿ ದಾರ ಸುತ್ತಕೊಳ್ತೀನಿ. ನೆಕ್ಸ್ಟ್ ಸಿಕ್ಸ್ ಚೈನ್ ಒಳಗಡೆ ಹೋಗಿ ದಾರ ತಂದು ಸೂಜಿ ಮೇಲೆ ನಾಲ್ಕು ದಾರ ಇರುತ್ತೆ ಅಲ್ವಾ, ಎರಡು ದಾರ ಫಸ್ಟ್ ಒನ್ ಮಾಡೋಣ, ಮತ್ತು ಇನ್ನೆರಡು ದಾರನ ಒನ್ ಮಾಡಿ ಲಾಸ್ಟಲ್ಲಿ ಮಿಕ್ಕಿರೋ ಎರಡು ದಾರನು ಒಂದು ದಾರ ಎಳ್ಕೊಳ್ತೀನಿ. ಅಲ್ಲಿ ಟ್ರಿಪಲ್ ಕ್ರೋಷೆ ಮಾಡ್ತಾಯಿದ್ದೀನಿ. ಮತ್ತು ಸೂಜಿ ಮೇಲೆ ಎರಡು ಸತಿ ದಾರ ಸುತ್ಕೋಬೇಕು, ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ದಾರ ತಂದು ಫಸ್ಟ್ ಎರಡು ದಾರ ಒನ್ ಮಾಡ್ತೀನಿ, ಮತ್ತೆರಡು ದಾರ ಒನ್ ಮಾಡೋಣ, ಇನ್ನು ಮಿಕ್ಕಿರೋ ಎರಡು ದಾರನೂ ಒನ್ ಮಾಡ್ತೀನಿ. ಸೊ ಎರಡು ಟ್ರಿಪಲ್ ಕ್ರೋಷೆ ಮಾಡಿದ್ದೀನಿ. ಅಲ್ಲಿಂದ ಸ್ವಲ್ಪ ದಾರನ ತೆಗೆದುಬಿಟ್ಟು ಒಂದು ಸ್ಮಾಲ್ ಬೀಡ್ ಹಾಕೋಣ ಫ್ರೆಂಡ್ಸ್, ಗೋಲ್ಡನ್ ಬೀಡ್ಸು. ಬೇಕಿದ್ರೆ ಪ್ಲೈನಾಗಿ ಟ್ರಿಪಲ್ ಕ್ರೋಷನೇ ಫುಲ್ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೋದು ನೀವು, ಬರೀ ಟ್ರಿಪಲ್ ಕ್ರೋಷ ವಿತೌಟ್ ಬೀಡು. ನಾನಿಲ್ಲೊಂದು ಚಿಕ್ಕ ಬೀಡ್ ಆ್ಯಡ್ ಮಾಡಿದ್ದೀನಿ, ಎರಡು ಟ್ರಿಪಲ್ ಕ್ರೋಷಗೆ ಒಂದು ಚಿಕ್ಕ ಗೋಲ್ಡನ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು ಟ್ರಿಪಲ್ ಕ್ರೋಷ ಹಾಕಿದೆ, ಇನ್ನೂ ಒಂದು ಹಾಕೋಣ. ಸೂಜಿ ಮೇಲೆ ಎರಡು ಸತಿ ದಾರ ಸುತ್ಕೋಬೇಕು, ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಮಿಕ್ಕಿದ ಎರಡರಲ್ಲಿ ಒಂದು ಮಾಡಬೇಕು. ಕಂಬಗಳನ್ನ ಹಾಕ್ಕೊಂಡು ಹೋಗ್ಬೇಕು, ಎರಡು ಕಂಬಗೆ ಒಂದು ಬೀಡನ್ನ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ. ಮತ್ತು ಇನ್ನೆರಡು ಕಂಬನ ಹಾಕೋಣ. ಸೊ ಆದಷ್ಟು ಕಂಬ ಒಂದೇ ಲೆಂತಲ್ಲಿ ಬಂದರೆ ನಿಮಗೆ ಯು ಶೇಪ್ ಅನ್ನೋದು ನೀಟಾಗಿ ಫಾರ್ಮ್ ಆಗುತ್ತೆ, ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ. ಸೊ ಹೇಳ್ದೆ ಅಲ್ಲ ಫ್ರೆಂಡ್ಸ್, ಇಲ್ಲಿ ಬೀಡ್ ಇಲ್ದಿರ ಕೂಡ ಬರೀ ಟ್ರಿಪಲ್ ಕ್ರೋಷನೇ ಹಾಕ್ಕೊಂಡು ಕೂಡ ಹೋಗ್ಬೋದು. ಸೊ ಈ ರೀತಿ ಕಂಬಗಳನ್ನ ಸಿಕ್ಸ್ ಚೈನ್ ಒಳಗಡೆ ಫಿಲ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಾನು ಇಲ್ಲಿ ಇವಾಗ ತ್ರೀ ಬೀಡ್ಸ್ ಆಯ್ತಲ್ಲ, ಸಿಕ್ಸ್ ಬೀಡ್ಸ್ನ ಹಾಕ್ತೀನಿ ಫ್ರೆಂಡ್ಸ್ ನೋಡಿ. ಸಿಕ್ಸ್ ಬೀಡ್ಸ್ನ ಹಾಕಿದ್ದೀನಿ, ಸಿಕ್ಸ್ ಬೀಡ್ಸ್ ಹಾಕಿ ಲಾಸ್ಟಲ್ಲಿ ಎರಡು ಕಂಬ ಹಾಕಿ ಡೈರೆಕ್ಟ್ ತ್ರೀ ಚೈನ್ದು ಲಾಕ್ ಇರುತ್ತೆ ಅಲ್ಲ ಬೀಡ್ ಪಕ್ಕ, ಲಾಕ್ಗೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ಸೊ ಲಾಕಿಗೆ ಲಾಕ್ ಮಾಡಿಬಿಟ್ಟು ಮತ್ತೆ ಬೀಡಿಂದ ಫೈವ್ ಚೈನ್, ಬೀಡ್ ಲಾಕ್ ಇರೋ ಕಡೆ ಮತ್ತೆ ಲಾಕ್. ಸೊ ಮತ್ತೆ ಲಾಕ್ ಮಾಡಿದೆ, ಮತ್ತೆ ಅಲ್ಲಿಂದ ಫೈವ್ ಚೈನ್ ಲಾಕ್. ಸೊ ಫೈವ್ ಚೈನ್ ಹಾಕಿ ಅಲ್ಲಿ ಲಾಕ್ ಇರೋ ಕಡೆ ಮತ್ತೆ ಲಾಕ್ ಮಾಡ್ತೀನಿ. ಸೊ ಈ ಫೈವ್ ಚೈನು ಬೀಡ್ ಹಿಂದೆ ಬರೋ ಥರ ನೀವು ಸ್ವಲ್ಪ ತಳ್ಳಬೇಕು. ಸೊ ಮತ್ತೆ ಅಲ್ಲಿಂದ ಸೂಜಿ ಮೇಲೆ ಎರಡು ಸರಿ ದಾರ ಸುತ್ತಕೊಳ್ತೀನಿ. ನೆಕ್ಸ್ಟ್ ಸಿಕ್ಸ್ ಚೈನ್ ಒಳಗಡೆ ಹೋಗಿ ದಾರ ತಂದು ಒಂದು ಟ್ರಿಪಲ್ ಕ್ರೋಷನ ಮಾಡ್ಕೊಳ್ತೀನಿ. ಸೊ ಅದೇ ರೀತಿ ಇನ್ನೊಂದು ಟ್ರಿಪಲ್ ಕ್ರೋಷ ಆದಮೇಲೆ ಒಂದು ಚಿಕ್ಕ ಬೀಡ್ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಮತ್ತು ಇವಾಗ ಒಂದು ಬೀಡನ್ನ ಆ್ಯಡ್ ಮಾಡಿ ಇದೇ ರೀತಿ ಕಂಬಗಳನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಸೊ ಇಲ್ಲಿ ಡಬಲ್ ಕ್ರೋಷ ಹಾಕೋಗಿದ್ರೆ ಫ್ರೆಂಡ್ಸ್, ತ್ರೀ ಚೈನ್ ಏನಿದೆ ಅಲ್ಲಿ ಅದ್ರ ಒಳಗಡೆ ಒಂದ್ಸರಿ ಸಿಂಗಲ್ ಕ್ರೋಷೆ ಮಾಡಿ ನೀವು ಡಬಲ್ ಕ್ರೋಷೆ ಕೂಡ ಹಾಕ್ಕೊಳ್ಬೋದು, ಟ್ರಿಪಲ್ ಕ್ರೋಷೆ ಅಂತಲೇ ಏನಿಲ್ಲ. ಅದು ಸ್ವಲ್ಪ ಚಿಕ್ಕ ಸೈಜ್ ಆರ್ಚ್ ಬರುತ್ತೆ, ಸ್ವಲ್ಪ ಬಿಗ್ ಸೈಜ್ ಬರುತ್ತೆ, ಅಷ್ಟೇ ಡಿಫ್ರೆನ್ಸು.
ಸೊ ಈ ರೀತಿ ಕಾಣಿಸಿದೆ ನೋಡಿ. 6 ಬೀಡ್ಸ್ನ ಹಾಕಿದ್ದೀನಿ. ಸ್ಟಿಫಾಗೆ ತುಂಬ ನೀಟಾಗಿ ಬರುತ್ತೆ ಡಿಸೈನು ಫ್ರೆಂಡ್ಸ್. ಇದು ಕುಚ್ಚು ಕಟ್ಟಿದ್ರೆ ತುಂಬ ಲುಕ್ ಚೆನ್ನಾಗಿರುತ್ತೆ. ಸೊ ತೋರಿಸ್ತೀನಿ ಈ ರೀತಿ ಕಂಪ್ಲೀಟ್ ಆದಮೇಲೆ ಇದೇ ರೀತಿ ಫುಲ್ ಸ್ಯಾರಿ ನಾವು ಮಾಡ್ಕೊಂಡು ಹೋಗಬೇಕು. ಸೊ ಇಷ್ಟೇ ಫ್ರೆಂಡ್ಸ್ ಡಿಸೈನ್ ಇತ್ತು. ತುಂಬ ಈಸಿ, ತುಂಬ ಸಿಂಪಲ್ಲು, ಬೇಗ ಕೂಡ ಆಗೋಗುತ್ತೆ ನಿಮಗೆ. ಒಂದು 2 ಅವರ್ಸಲ್ಲಿ ಡಿಸೈನ್ ಕಂಪ್ಲೀಟ್ ಆಗೋಗ್ಬಿಡುತ್ತೆ. 2 ಅವರ್ಸ್ ಸಾಕು. ಮತ್ತು 5 ಚೈನ್ ಹಾಕಿಬಿಟ್ಟು ಲಾಸ್ಟಲ್ಲಿ ಸಿಂಗಲ್ ಕ್ರೋಷೆ ಮಾಡಿರ್ತೀವಲ್ಲ ಅಲ್ಲೇ ಹೋಗಿ ಸಿಂಗಲ್ ಕ್ರೋಷೆ ಮಾಡಿ 1-3 ಚೈನ್ಸ್ನ ಎಕ್ಸ್ಟ್ರಾ ಹಾಕಿ ಕಟ್ ಮಾಡೋಣ. ಅದನ್ನು ಲಾಸ್ಟಲ್ಲಿ ಕುಚ್ಚು ಕಟ್ಕೋಬೇಕಾದ್ರೆ ಎಲ್ಲನೂ ಮಧ್ಯದಲ್ಲಿ ಸೇರಿಸಿ ಕುಚ್ಚು ಕಟ್ಕೋಬೋದು ಫ್ರೆಂಡ್ಸ್. ಇಲ್ಲ ಅಂದರೆ ಗಮ್ ಪೇಸ್ಟ್ ಮಾಡಿಬಿಟ್ಟು ಎಕ್ಸ್ಟ್ರಾ ಥ್ರೆಡ್ಸ್ನೆಲ್ಲ ಕಟ್ ಮಾಡ್ಬೋದು. ಈ ರೀತಿ ಟೈಟಾಗಿ ಲಾಕ್ ಮಾಡಿಕೊಂಡು ಅದನ್ನು ಕುಚ್ಚಿಗೆ ಸೇರಿಸಿ ಕುಚ್ಚು ಕಟ್ಕೊಳ್ಳೋಣ. ಸೊ ಈ ಬೀಡ್ಸ್ ಏನಿದೆ ಅದರಿಂದ ಇರೋ ಥ್ರೆಡ್ಡಿಗೆ ನಾನು ಕುಚ್ಚು ಕಟ್ಕೊಳ್ಳೋದು. ಇದು ನೋಡಿ ಕಂಪ್ಲೀಟ್ ಆಗಿದೆ. ತುಂಬ ಸಿಂಪಲ್ಲು, ತುಂಬ ಈಸಿ ಡಿಸೈನು. ಸೊ ನೀವು ಆರ್ಚ್ ಮೇಲೆ ಬೇಕಂದರೆ ಏನಾದರೂ ಸ್ಯಾರಿ ಮೇಲೆ ಆರ್ಚ್ ಮೇಲೆಗೆ ಸೈಡು ಏನಾದರೂ ಅಂಟಿಸ್ಕೋಬೋದು ಬೇಕಂದರೆ. ಸೊ ಇಲ್ಲಾಂದರೆ ಕುಚ್ಚು ಕಟ್ಟಿ ಹಾಗೆ ಬಿಡ್ಕೋಬೋದು. ಸೊ ಫ್ರೆಂಡ್ಸ್ ಇಲ್ಲಿ ಕುಚ್ಚು ಕಟ್ಟಿದ್ದೀನಿ. ಪ್ಯಾರಡ್ ಗ್ರೀನ್ 2 ಕಲರು ಮತ್ತು ಬ್ಲೂ 2 ಕುಚ್ಚು, ಈ ಥರ ಕಾಂಟ್ರಾಸ್ಟ್ ಕಲರ್ ಕುಚ್ಚು ಕಟ್ಕೊಂಡಿದ್ದೀನಿ. ಬೇಕಂದರೆ ಒಂದೇ ಕಲರಲ್ಲಿ ಕುಚ್ಚುಗಳನ್ನ ಕಟ್ಕೋಬೋದು, ಅದು ಚೆನ್ನಾಗಿ ಕಾಣುತ್ತೆ. ತುಂಬ ಕಲರ್ಸ್ ಇರೋದ್ರಿಂದ 2 ಕಲರ್ಸ್ ಚಾಯ್ಸ್ ಮಾಡಿದ್ದೀನಿ ಫ್ರೆಂಡ್ಸ್. ಇಲ್ಲ ಅದು ನೆಸೆಸರಿ ಇಲ್ಲ, ಒಂದೇ ಕಲರ್ ಆಗಿದ್ದರೂ ಚೆನ್ನಾಗೇ ಕಾಣಿಸ್ತಾ ಇತ್ತು. ಸೊ ಫೈನಲ್ ಲುಕ್ ಈ ಥರ ಇದೆ. ನಿಮಗೆ ಈ ಡಿಸೈನು ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಈ ಬೀಡ್ಸಲ್ಲಿ ಟ್ರೈ ಮಾಡಿ ನೋಡಿ, ವಿಡಿಯೋಗಿಂತ ಡೈರೆಕ್ಟಾಗಿ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ತುಂಬ ಈಸಿ, ಬಿಗಿನರ್ಸ್ ಕೂಡ ಟ್ರೈ ಮಾಡೋವಂಥ ಡಿಸೈನು. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 400-450 ಚಾರ್ಜ್ ಮಾಡ್ಬೋದು. ಪ್ಲೇಸ್ ಡಿಪೆಂಡ್ಸು, ಕಡಿಮೆ ಜಾಸ್ತಿ ನೋಡ್ಕೊಂಡು ಮಾಡ್ಕೊಳ್ಳಿ. ಸೊ ಈ ಡಿಸೈನ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಹೊಸೊಬ್ಬರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.